So this is day two in Tirupati, Andhra Pradesh. So I got ready for Balaji Darshanam. So naan idu light sea green saree utkondidni with purple hand work, ari work blouse hakondidni and ellaru ready aadvi. Then hortidvi. So namdu darshanam idida 10:15 ge. So adna ರೀಚ್ ಆಗಬೇಕು ಅಂತಂದ್ರೆ ನಾವು ಸ್ವಲ್ಪ ಜಲ್ದಿ ಬಿಡಬೇಕು. ಸೊ ಹಿಂಗಾಗಿ ಭಾಳ ಅಂದ್ರೆ ಭಾಳೇನು ಟೈಮ್ ಹಿಡೀಲಿಲ್ಲ. ಸೊ ಸ್ವಲ್ಪ ಟೈಮ್ ಒಳಗೆ ನಾವು ಹೋಗಿ ಬೆಟ್ಟದ ಮೇಲೆ ಇದ್ವಿ. ಸೊ ಭಾಳ ಅಂದ್ರೆ ಭಾಳ ಸನಿ ಇತ್ತು, ಭಾಳ ಕೆಟ್ಟ ಬಿಸಿಲಿತ್ತು. ಆ್ಯಕ್ಚುಲಿ ನಾವು ಭಾಳ ಜಲ್ದಿ ಬಿಟ್ಟಿದ್ವಿ ಆದರೂ ಇಷ್ಟು ಕಡಕ್ ಬಿಸಿಲಾಗಿತ್ತು. ಸೊ ದಿಸ್ ಇಸ್ ತಿರುಪತಿ ಸಿಟಿ. ಭಾಳಷ್ಟು ಡೆವಲಪ್ಮೆಂಟ್ಸ್ ಮಾಡಾಕತ್ತಾರು ಆ್ಯಂಡ್ ಆಲ್ಸೋ ಭಾಳ ಮಸ್ತ್ ಗ್ರೀನರಿ ಐತಿ, ಎಲ್ಲ ಕಡೆ ಭಾಳ ಮರ ಗಿಡಗಳು ಅದಾವು. ಸೊ ಹೋಗ್ತಾ ಹೋಗ್ತಾ ಎಲ್ಲೂ ನೋಡಿದ್ರು ನಮಗೆ ಬರೀ ಬೆಟ್ಟ ಗುಡ್ಡ ಕಾಣಿಸ್ತೈತಿ. ಸೊ ಇಲ್ಲಿಂದ ನೋಡಾತಿರ್ಬೋದು ನೀವು, ಒಂದು ಬೆಟ್ಟ ನಿಮಗೆ ಕಾಣಿಸತೈತಿ. ಸೊ ತಿರುಪತಿ ಬಾಲಾಜಿ ಅಂತಂದ್ರೆ ಟೋಟಲ್ 7 ಹಿಲ್ಸ್ ಅದಾವು. ಸೊ 7 ಬೆಟ್ಟ ದಾಟಿ ನಾವು ಬಾಲಾಜಿ ಮೇನ್ ಟೆಂಪಲ್ನ ಹೋಗಿ ತಲುಪ್ತೀವಿ. ಸೊ ಅದಕ್ಕೆ 7 ಬೆಟ್ಟದ ಒಡೆ ಅಂತ ಕೂಡ ಕರೀತಾರೆ. ಸೊ ಎಸ್, ಸೊ ಬೆಟ್ಟದ ಮೇಲೆ ಮೇನ್ ಬಾಲಾಜಿ ಟೆಂಪಲ್ ಐತಿ. ಸೊ ವಿ ಆರ್ ಎಂಟರಿಂಗ್, ಈಗ ನಮ್ಮದು ಎಂಟ್ರಿ ಆಗತ್ತೈತಿ. ಸೊ ಇದೇನೈತಿ ಮುಖ್ಯ ದ್ವಾರ. ಸೊ ಇಲ್ಲಿಂದ ಎಂಟ್ರಿ ಆಯಿತು ಅಂತಂದ್ರೆ ನಾವು ಹೋಲ್ ಟೆಂಪಲ್ ಪ್ರಿಮೈಸಸ್ನಾಗಿದ್ದೀವಿ ಅಂತ ಅರ್ಥ. ಸೊ ಇದೇನು ಕಾಣಿಸತ್ತೈತಲ್ಲ, ಇದು ಮೇನ್ ಡೋರ್. ಇಲ್ಲಿ ಹೋಲ್ ಚೆಕ್ಕಿಂಗ್ ಆಗ್ತೈತೆ ಫುಲ್. ನಿಮ್ಮ ಏನೇನು ಬ್ಯಾಗ್ಸ್ ತೊಗೊಂಡು ಬಂದಿರಿ ಎಲ್ಲ ಬ್ಯಾಗ್ಸ್ನೂ ಇಂಡಿವಿಜುವಲ್ ಆಗಿ ಫುಲ್ ಥರೋ ಚೆಕ್ ಮಾಡ್ತಾರೆ. ಸೊ ಯಾವುದೇ ಥರ ಪ್ಲಾಸ್ಟಿಕ್ ಅಲೌ ಇಲ್ಲ, ಪ್ಲಾಸ್ಟಿಕ್ ಬಾಟಲ್ ಒಳಗೆ ನೀವು ನೀರು ತೊಗೊಂಡು ಹೋಗುವಂಗಿಲ್ಲ ಆ್ಯಂಡ್ ಲಿಕ್ಕರ್ ಅಲೌಡ್ ಇಲ್ಲ, ನೋ ಸ್ಮೋಕಿಂಗ್, ಯಾವುದೇ ಥರ ಬ್ಯಾಡ್ ಹ್ಯಾಬಿಟ್ಸ್ಗೂ ಇಲ್ಲಿ ಅಲೌ ಇರೋಂಗಿಲ್ಲ. ಸೊ ಹೋಗ್ತಾ 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 ಒಂದೊಂದು ಬೆಟ್ಟ ಬೆಟ್ಟ ಬೆಟ್ಟನ ಮುಗಿಸ್ಕೊಂಡು 7 ಹಿಲ್ಸ್ನ ತಲುಪಬೇಕು. ಆ್ಯಂಡ್ ಈ ಥರ ಘಾಟ್ ಸೆಕ್ಷನ್ ಐತಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ಹೋಗುವಾಗ ನಮಗೊಂದು ಟಿಕೆಟ್ ಕೊಟ್ಟಿರ್ತಾರೆ, ದ್ಯಾಟ್ಸ್ ದ ಇನಿಷಿಯಲ್ ಪಾಯಿಂಟ್ ಆಫ್ ಯುವರ್ ಜರ್ನಿಯಲ್ಲಿ. ಸೊ ಆ ಟಿಕೆಟ್ ಒಳಗೆ ಒಂದು ಅಪ್ರಾಕ್ಸ್ ಟೈಮ್ ಅಂತ ಕೊಟ್ಟಿರ್ತಾರೆ. ಸೊ ಆ ಟೈಮ್ ಒಳಗೆ ಅಂದರೆ ಆ ಟೈಮ್ ಮಿನಿಮಮ್ ನೀವು ಅಲ್ಲಿ ರೀಚ್ ಆಗಬೇಕು. ಲೈಕ್ ಫಾರ್ ಎಕ್ಸಾಂಪಲ್ 10:00 ಕೊಟ್ಟಿದ್ದು ಅಂದರೆ 10:00 ಹೋಗಬೇಕು, ಅದಕ್ಕಿಂತ 10 ನಿಮಿಷ ಮುಂಚೆ ಹೋಗಿ ರೀಚ್ ಆಗೋಂಗಿಲ್ಲ. ಅದ್ರ ಮೇನ್ ಪರ್ಪಸ್ ಏನಪ್ಪ ಅಂತಂದ್ರೆ ಘಾಟ್ ಸೆಕ್ಷನ್ ಒಳಗೆ ಭಾಳಷ್ಟು ಸ್ಪೀಡಾಗಿ ಹೋಗಬಾರ್ದು, ನಾವು ಕಮ್ಮಿ ಸ್ಪೀಡ್ ಒಳಗಿರಬೇಕು ಆ್ಯಂಡ್ ಸೇಫ್ ಝೋನ್ನಾಗಿರಬೇಕು. ಸೊ ಈ ಘಾಟ್ ಸೆಕ್ಷನ್ನಾಗ ಫಾಸ್ಟ್ ಹೋಗೋದು ಅಲೌ ಇಲ್ಲ. ಸೊ ಹಿಂಗಾಗಿ ಅದಕ್ಕಿಂತ 5 ನಿಮಿಷ ನೀವು ಲೇಟ್ ಆಗೋದ್ರೆ ನಡೀತೈತಿ, ಬಟ್ 5 ನಿಮಿಷ ಕಮ್ಮಿ ಹೋಗಬಾರ್ದು. ಯಾರಿಗೆ ಗೊತ್ತಿಲ್ಲ ಅವರಿಗೆ ಟಿಪ್ ಹೇಳಾಕತ್ತೀನಿ, ಇನ್ ಕೇಸ್ ಹೋದ್ರಿ ಅಂತಂದ್ರೆ ಅಲ್ಲಿ ನೀವು ಫೈನ್ ಕಟ್ಟಬೇಕಾಗ್ತೈತಿ. ಸೊ ದಿಸ್ ಈಸ್ ದಿ ಫೈನಲ್ ಪಾಯಿಂಟ್. ಇಲ್ಲಿ ನಿಮ್ದು ಎಲ್ಲ ಚೆಕ್ಕಿಂಗ್ ಮಾಡ್ತಾರೆ ಅಂದ್ರೆ ಇನ್ ಟೈಮ್ ಬಂದಿರೋ ಇಲ್ಲೋ ಅಂತ. ಸೊ ವಿ ಎಂಟರ್ಡ್, ಈಗ ಬೆಟ್ಟದ ಮೇಲೆ ಬಂದೀವಿ, 7th ಹಿಲ್ ಇದೆ. ಸೊ ಇಲ್ಲಿ ಭಾಳಷ್ಟು ರೂಮ್ಸ್ ಆ್ಯಂಡ್ ಭಾಳಷ್ಟು ಟೀ ಸ್ಟಾಲ್ಸ್ ಆಗಿರ್ಬೋದು, ಈ ಥರ ಆ್ಯಸ್ ಯೂಶ್ವಲ್ ಟೆಂಪಲ್ ಒಳಗೆ ಯಾವ ಥರ ಸ್ಟಾಲ್ಸ್ ಇರ್ತವೆ ಅದೆಲ್ಲ ಕೂಡ ಇಲ್ಲಿ ನಮಗೆ ನೋಡೋಕೆ ಸಿಗ್ತೈತಿ. ಆ್ಯಂಡ್ ಎಷ್ಟು ಮಸ್ತ್ ಬ್ಯೂಟಿಫುಲ್ ಆಗಿಟ್ಟಿದ್ದಾರೆ ಅಂತಂದ್ರೆ ವಾವ್ ಅನಿಸ್ತೈತಿ. ಯಾವುದೇ ಥರ ಪ್ಲಾಸ್ಟಿಕ್ ಇಲ್ಲ, ಏನೂ ಇಲ್ಲ, ಅಷ್ಟು ಕ್ಲೀನ್ ಆಗಿಟ್ಟಿದ್ದಾರೆ. ಈಗ ನಮ್ಮದು ದರ್ಶನ ಕೂಡ ಆಯಿತು ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಫೋನ್ಸ್ ಎಲ್ಲ ನಾವು ಪಾರ್ಕಿಂಗ್ ಮಾಡಿರ್ತೀವಿಲ್ಲ ಎಲ್ಲಿ ವೆಹಿಕಲ್ಸ್, ಅಲ್ಲೇ ನಾವು ನಮ್ಮ ವೆಹಿಕಲ್ ಒಳಗೆ ಎಲ್ಲ ಫೋನ್ಸ್ ಇಟ್ಟು ಲಾಕ್ ಮಾಡಿ ಹೋಗ್ತೀವಿ. ಬಿಕಾಸ್ ಮೊಬೈಲಲ್ಲಿ ತೊಗೊಂಡು ಹೋಗೋಕ್ಕೂ ಅಲೌ ಇಲ್ಲ ಆ್ಯಂಡ್ ಆಬ್ವಿಯಸ್ಲಿ ಯಾವುದೇ ಫೋಟೋ ಗಿಟ್ಟೋಗಂತೂ ಮೊದಲು ಅಲೌ ಇಲ್ಲ. ಇಲ್ಲ ಅಂತಂದ್ರೆ ಗ್ರಹಚಾರ ಕೆಟ್ಟೋದಂಗ ನಿಮ್ದು, ಇನ್ ಕೇಸ್ ಏನಾದರೂ ಆ ಥರ ಟ್ರೈ ಕೂಡ ಮಾಡಿದ್ರಿ ಅಂತಂದ್ರೆ. ಸೊ ಈಗ ಮುಗಿಸ್ಕೊಂಡು ಹೊಂತೇವಿ, ವಾಪಸ್ ಮತ್ತೆ ಈಗ 7 ಹಿಲ್ಸ್ ಡೌನ್ ಬರಬೇಕು. ಸೊ ಅಪ್ ಹೋಗಾಕ ಬೇರೆ ಕಡೆ ರೋಡ್ ಮಾಡ್ಯಾರು ಆ್ಯಂಡ್ ಡೌನ್ ಹೋಗಾಕ ಬೇರೆ ಕಡೆ ರೋಡ್ ಮಾಡ್ಯಾರು. ಕಾಂಟ್ ಎಕ್ಸ್ಪ್ಲೇನ್ ಎಷ್ಟು ಬ್ಯೂಟಿಫುಲ್ ಐತಿ ಈ ಸಮರ್ ಒಳಗೂ, ಎಷ್ಟು ಗ್ರೀನರಿ ಐತಿ ಅಂತಂದ್ರೆ ದಿ ಬೆಸ್ಟ್. ನೀವು ಟೆಂಪಲ್ಗೆ ಹೋದಂಗೂ ಆಯಿತು ಆ್ಯಂಡ್ ಒಂದು ಟ್ರಿಪ್ ಹೋದಂಗೂ ಆಯಿತು, ನೇಚರ್ನೂ ಕೂಡ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯಿತು. ವಾಪಸ್ ನಾನು ನಮ್ಮ ವಿಲ್ಲಾಗೆ ಹೋಗಿಬಿಟ್ಟ, ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಬರಾಕತ್ತಿದ್ವಿ. ಬಿಕಾಸ್ ಸಾರಿ ಒಳಗೆ ಟ್ರಾವೆಲ್ ಮಾಡೋದು ನನಗೆ ಕಂಫರ್ಟಬಲ್ ಅನ್ಸಂಗಿಲ್ಲ, ಎಸ್ಪೆಷಲಿ ಇನ್ ದಿಸ್ ಸಮ್ಮರ್. ಹೀಗಾಗಿ ಚೇಂಜ್ ಮಾಡಬೇಕಾಯಿತು. ಈಗ ಹೋಗುವಾಗ ಇಲ್ಲೇ ತಿರುಪತಿ ಒಳಗೆ ಲಂಚ್ ಮಾಡಬೇಕು ಅಂಥೇಳಿ, ಇದು ಭಾರಿ ಮಸ್ತ್ ರೆಸ್ಟೋರೆಂಟ್ ಐತಿ, ವಿವಾಹ ಭೋಜನ ಅಂಬು ಅಂತ. ಆ್ಯಂಡ್ ಹೋದ್ವಿ, ವೆಜ್ ನಾನ್ ವೆಜ್ ಎರಡೂ ಒಳಗೂ ಅವ್ರದ್ದು ಡೆಲಿಕಸೀಸ್ ಭಾಳ ಮಸ್ತ್ ಇದಾವೆ. ಸೊ ವಿ ಎಂಟರ್ಡ್, ಈ ಥರ ಕಾಣಿಸ್ತೈತಿ ಹೊರಗಡೆಯಿಂದ. ಭಾಳಷ್ಟು ಫ್ಯಾಮಿಲೀಸ್ ಬಂದಿತ್ತು ಆ್ಯಂಡ್ ಭಾಳ ಮಸ್ತ್ ಡೆಕೋರ್ ಐತೆ, ಆ್ಯಂಬಿಯನ್ಸ್ ಐತಿ, ಬೆಸ್ಟ್ ಪ್ಲೇಸ್. ಸೊ ಅವ್ರದ್ದು ಮೆನ್ಯು ಅಂತೂ ಭಾಳ ಇಂಟ್ರೆಸ್ಟಿಂಗ್ ಐತಿ, ಎಲ್ಲ ಆಂಧ್ರ ಸ್ಟೈಲ್ ಒಳಗೆ
ಬದನೆಕಾಯಿ ಬಿರಿಯಾನಿ ಅಂತ, ಬ್ಯಾಂಬೂ ಬಿರಿಯಾನಿ. ಬಿರಿಯಾನಿ ಒಳಗೆ ಭಾಳ ಅಂದ್ರೆ ಭಾಳ ವೆರೈಟಿ ಇತ್ತು. ಆ್ಯಂಡ್ ವಿ ಟ್ರೈಡ್ ದಿಸ್ ನಾನ್ ವೆಜ್ ಆ್ಯಂಡ್ ವೆಜ್ ಥಾಲಿ ಅಲ್ಲಿ. ಸೊ ಬೆಸ್ಟ್, ನಾನು 9.5/10 ಕೊಡ್ತೀನಿ ನಾನು. ಟೇಸ್ಟ್ ಅಂತೂ ಕ್ವಾಲಿಟಿ ಭಾಳ ಭಾರಿ ಇತ್ತು. ಆ್ಯಂಡ್ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಇನ್ನು ವಾಪಸ್ ಮತ್ತೆ ಬೆಂಗಳೂರು ಹೋಗೋಣ ಅಂತ ನಡೀರಿ. ಸೊ ಈ ಥರ ಕಾಣಿಸ್ತದೆ ಎಂಟ್ರೆನ್ಸ್. ಸೊ ವಾಪಸ್ ಹೊಂಟೇವಿ. ಸೊ ಇಲ್ಲಿ ಬರಬೇಕಂದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ತಿರುಪತಿ ಟೆಂಪಲ್ಗೆ ಬರಬೇಕು ಅಂತಂದ್ರೆ. ಸೊ ಮೇನ್ಲಿ ಭಾಳ ಅಂದ್ರೆ ಭಾಳ ದಿನಕ್ಕಿಂತ ಮುಂಚೆನೇ ಮಾಡಬೇಕು. ಆ್ಯಂಡ್ ನಮ್ದೆಲ್ಲ ಸ್ಪೆಷಲ್ ಟಿಕೆಟ್ಸ್ ಇತ್ತು. ಸೊ ಫಾರ್ಚುನೇಟ್ಲಿ ನಮಗೆ ಸಿಕ್ತು. ಆ್ಯಂಡ್ ಬರುವಾಗ ಬಂಗಾರಪಾಳ್ಯಂ ಅಂತ ಒಂದು ಊರು ಹತ್ತೈತಿ. ಸೊ ಅಲ್ಲಿ ನಮ್ಮದು ಭಾಳ ಆಪ್ತರಿದ್ದಾರೆ. ಸೊ ಅವ್ರದ್ದು ಹೊಲ ನೋಡ್ಕೊಂಡು ಬರಬೇಕು ಅಂತ ಹೊರಟಿದ್ವಿ. ಅವ್ರು ನಮಗೆ ಕರ್ಕೊಂಡು ಹೋಗಿದ್ರು. ಸೊ ಹೊಲ ಅಂದ್ರೆ ಅಲ್ಲಿ ಅವರು ಭಾಳಷ್ಟು ವೆರೈಟೀಸ್ ಆಫ್ ಮ್ಯಾಂಗೋ ಟ್ರೀಸ್ ಬೆಳೆಸ್ತಾರೋ. ಮ್ಯಾಂಗೋ ಸೀಸನ್ ಇದ್ದಾಗ ಮ್ಯಾಂಗೋ ಭಾಳ ಭಾರಿ ಇರ್ತೈತಿ. ಟ್ರಸ್ಟ್ ಮೀ, ನಾ ಟೇಸ್ಟ್ ಮಾಡೇನಿ. ಭಾಳ ಜ್ಯೂಸಿ ಆ್ಯಂಡ್ ಭಾಳ ಯಮಿ ಮ್ಯಾಂಗೋಸ್. ಲಾಸ್ಟ್ ಇಯರ್ ನಾನು ಟೇಸ್ಟ್ ಮಾಡಿದ್ದು ಭಾಳ ಮಸ್ತಿತ್ತು. ಆ್ಯಂಡ್ ಹೋಗ್ತಾ ಹೋಗ್ತಾ ಎಷ್ಟು ಮಸ್ತ್ ಅನ್ನಿಸ್ತೈತಿ. ಏನು ಟ್ರಾಫಿಕ್ ಇಲ್ಲ, ಏನಿಲ್ಲ, ಮಸ್ತ್ ಆರಾಮಾಗಿರ್ಬೋದು. ಸೊ ನೋಡ್ಬೋದು ನೀವು ಮ್ಯಾಂಗೋ ಟ್ರೀಸ್. ಈಗೆಲ್ಲ ಮ್ಯಾಂಗೋ ಫ್ಲವರ್ಸ್ ಅಂದರೆ ಹೂ ಬಿಟ್ಟೈತಿ ಕಾಯಿ ಆಗಾಕ. ಸೊ ಸೀಸನ್ ಐತಿ ಈಗ. ಸೊ ಮೇಬಿ ಮೇ ಮಂತ್ ಒಳಗೆ ಬರ್ಬೋದು ಮ್ಯಾಂಗೋಸ್ ಅಂತ ಎಕ್ಸ್ಪೆಕ್ಟೆಡ್ ಐತಿ. ಸೊ ಎಲ್ಲ ಕಡೆ ಹೋಗ್ತಾ ಹೋಗ್ತಾ ಮ್ಯಾಂಗೋ ಟ್ರೀಸ ಭಾಳ ಅದಾವೆ. ಸೊ ಹಿಂಗೆ ಕಾಣಿಸ್ತೈತೆ ಅವ್ರದ್ದು. ಇವ್ರದ್ದು ಮ್ಯಾಂಗೋ ಟ್ರೀಸು ಐತಿ, ಕಬ್ಬು ಐತಿ, ಆಮೇಲೆ ಅಲ್ಲೇ ಬೆಲ್ಲ ಕೂಡ ರೆಡಿ ಮಾಡ್ತಾರೋ. ಎಳ್ನೀರು ಅಂದ್ರೆ ಕಬ್ಬು ಕೂಡ ಬೆಳೀತಾರೋ. ಸೊ ಇದ ಇಲ್ಲಿ ಬೆಲ್ಲ ತಯಾರು ಮಾಡೋದು. ಟೇಸ್ಟ್ ಇರುತ್ತೆ. Hello. Hello, how are you? I'm good, how are you? ಇದು ಹುಡುಕೊಂಡೇದು ಕೊಂಚ. ಸೊ ಇದೆಲ್ಲ ಆದಮೇಲೆ ಫಿನಿಶ್ಡ್ ಪ್ರಾಡಕ್ಟ್ ಈ ಥರ ಕಾಣಿಸ್ತೈತಿ. ಪ್ಯೂರ್ ಆರ್ಗ್ಯಾನಿಕ್ ಇರ್ತೈತಿ. ಆರ್ಗ್ಯಾನಿಕ್ ಸೊ ಇಲ್ಲಿ ನಮ್ಮ ಪಾರ್ಟ್ನರ್ ಅವ್ರ ಹೊಲಕ್ಕೆ ಬಂದೇವಿ. ಹೊಲ ಅಂದರೆ ಇವ್ರದ್ದು ಭಾಳಷ್ಟು ಮ್ಯಾಂಗೋ ಟ್ರೀಸ್ ಅದಾವು. ಆ್ಯಂಡ್ ಬೆಲ್ಲ ಕೂಡ ರೆಡಿ ಮಾಡ್ತಾರೆ. ಅವ್ರದ್ದು ಕಬ್ಬಿನ ಹೊಲ ಐತಿ ಆ ಕಡೆ ಇದಂತ. ಸೊ ತೆಂಗಿನ ಮರನೂ ಭಾಳ ಅದಾವು. ಸೊ ಇಲ್ಲಿ ಆನ್ ದ ವೇ ಬೆಂಗಳೂರಿಗೆ ಹೋಗ್ತಾ ಹೋಗ್ತಾ ಇವ್ರದ್ದು ಸಿಗ್ತತಿ ಊರ ಬಂಗಾರಪಾಳ್ಯಂ ಅಂತ. ಸೊ ಹಿಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೀವಿ. ಆ್ಯಂಡ್ ಬೆಲ್ಲ ಮಾಡೋದು ರಾ ಮಟೀರಿಯಲ್ ಏನಿರ್ತೈತಲ್ಲ, ಸೊ ಅದು ಟೇಸ್ಟ್ ಮಾಡಿ ನೋಡಿದ್ವಿ. ಭಾಳ ಅಂದ್ರೆ ಭಾಳ ಯಮಿ ಆಗಿತ್ತು. ಆ್ಯಂಡ್ ಫಿನಿಶ್ಡ್ ಪ್ರಾಡಕ್ಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬೆಳಿಗ್ಗೆ ಸಾಯಂಕಾಲ ಆಗ್ಬೋದು, ಇಟ್ಕೊಂಡು ಕೆಲಸ ಮಾಡಿಸ್ಬೇಕು. ಬೆಲ್ಲ ಬೆಲ್ಲ ಇಷ್ಟು ಇದು ಇದು ರೋಡ್ ಇದು.
ಸೊ ಸಾಯಂಕಾಲ ಒಂದು 5-5:30 ಆಗಿತ್ತು ಅನಿಸತಿ. ಸೊ ಚಾ ಟೈಮ್ ಆಗಿತ್ತಲ್ಲ, ಹಿಂಗಾಗಿ ಚಾ ಕಾಫಿ ಏನೇನು ಬೇಕು ತೊಗೊಳಕಂತ ಸ್ಟಾಪ್ ಮಾಡಿದ್ವಿ ಇಲ್ಲಿ. ಆ್ಯಂಡ್ ಬೆಸ್ಟ್ ಪಾರ್ಟ್ ಇದಲ್ಲ ರೋಡ್ ಟ್ರಿಪ್ನಾಗ, ಎಲ್ಲಿ ಚಾ ಸಿಗೋದು, ಚಾ ಕುಡಿಯೋದು, ಎಲ್ಲಿ ಏನು ಸಿಗ್ತದೆ ತಿನ್ನೋದು, ಮಜ್ಜಾ ಬರ್ತೈತಿ ಕರೆ ಹೇಳಬೇಕು ಅಂದರೆ. ಇಲ್ಲಿ ಚಾ ಇಷ್ಟ ಇಷ್ಟಿತ್ತು ಕರೆ, ಮಸ್ಟ್ ನೀಡೆಡ್ ಅದು ಆ ಟೈಮ್ ಒಳಗೆ. ನಡೀರಿ ಈಗ ಮತ್ತೆ ಕಾರ್ ವಾಪಸ್ ಹತ್ತೂನು ಅಂತ ಅಂದ್ಕೊಂಡ್ರು. ಸೊ ಈ ಕಡೆ ಸ್ವಲ್ಪ ಗ್ವಾವಾ ತೊಗೊಳಕ್ಕೆ ಹೋಗಿದ್ವಿ ನಾವು, ಗ್ವಾವಾ ಮತ್ತು ಭಾಳಷ್ಟು ವೆಜಿಟೇಬಲ್ಸ್ ಕೂಡ ಇತ್ತು. ಸೊ ವೆಜಿಟೇಬಲ್ಸ್ ಕೂಡ ತೊಗೊಂಡ್ವಿ ಆ್ಯಂಡ್ ವಾಪಸ್ ಬಂದ್ವಿ. ಇಲ್ಲಿಂದ ಅಲ್ಲಿ ನಿಮ್ಗೆ 2.5-3 kilometers ಅಷ್ಟೇ. ಸೊ ಆಲ್ರೆಡಿ ಬೆಂಗಳೂರು ಬಂದು ರೀಚ್ ಆಗಿ ರಾಜಾಜಿನಗರ್ನಾಗಿದ್ದೀವಿ ಆ್ಯಂಡ್ ಆಲ್ಮೋಸ್ಟ್ ನಮಗೆ 7:15 ಆಗಿತ್ತು. ಸೊ ಬಂದು ಮಲ್ಕೊಂಡ್ವಿ, ಬಂದು ಆರಾಮಾಗಿ ರೆಸ್ಟ್ ಮಾಡಿ ಊಟ ಗೀಟ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದಂತ ನಾನು ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಒತ್ತರೆ ಆ್ಯಂಡ್ ಯಾರೆಲ್ಲ ಹೊಸಬ್ರಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಬಾಯ್.